ಹಲೋ ನಮಸ್ಕಾರ. ಥಿಯೇಟರ್ಗಳಲ್ಲಿ ಸಾವಿರ ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿರುವ ಜವಾನ್ ಸಿನಿಮಾ, ಹಾಗೆ ವಿಜಯ್ ದೇವರಕೊಂಡ ಅವರ ಖುಷಿ ಸಿನಿಮಾದ ಓಟಿಟಿ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಹೊಸದಾದ ಚಿತ್ರವಾಗಿದೆ ಬಾನದಾರಿಯಲಿ ಎನ್ನುವ ಸಿನಿಮಾ. ಸಿನಿಮಾವು ಸೆಪ್ಟೆಂಬರ್ 28ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಿದೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಹಾಗೆಯೇ ರೇಷ್ಮಾ ನಾಣಯ್ಯ ಕೂಡ ಕಾಣಿಸಿಕೊಂಡಿದ್ದಾರೆ. ಪ್ರೀತಮ್ ಗುಬ್ಬಿ ನಿರ್ದೇಶನ ಮಾಡಿದ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಅನ್ನು ಸಿನಿಮಾ ತಂಡವು ಇದೀ ಮಂಗಳವಾರ ಆರಂಭ ಮಾಡುವ ಚಾನ್ಸ್ ಕೂಡ ಸದ್ಯಕ್ಕೆ ಹೆಚ್ಚಿದೆ. ಇನ್ನು ವಿಜಯ್ ದೇವರಕೊಂಡ ಅವರ ಲೈಗರ್ ಸಿನಿಮಾದ ದೊಡ್ಡ ಮಟ್ಟಿನ ಸೋಲಿನ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಖುಷಿ ಎನ್ನುವ ಸಿನಿಮಾ. ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ಅವರೇಜ್ ರೆಸ್ಪಾನ್ಸ್ ದೊರೆತಿದೆ. ಚಿತ್ರವು ಸದ್ಯ ಇದೀಗೆ ಓಟಿಟಿ ರಿಲೀಸ್ ಡೇಟ್ ಅನ್ನು ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದೆ. ಸಿನಿಮಾವು ಈ ಬರುವ ಅಕ್ಟೋಬರ್ 1ಕ್ಕೆ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗ್ತಾ ಇದ್ದು, ಅಂದೇ ಈ ಸಿನಿಮಾವು ಕನ್ನಡದಲ್ಲೂ ಕೂಡ ಡಬ್ ಆಗಿ ರಿಲೀಸ್ ಆಗಲಿದೆ. ಇನ್ನು ಇವತ್ತು ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿರುವ ಮಲಯಾಳಂನ ಬ್ಲಾಕ್ ಬಸ್ಟರ್ ಚಿತ್ರವಾಗಿದೆ RDX ಎನ್ನುವ ಸಿನಿಮಾ. ಒಳ್ಳೆ ರೆಸ್ಪಾನ್ಸ್ ಸಿನಿಮಾಗೆ ಸದ್ಯ ದೊರೆತಾ ಇದ್ದು, ಸಿನಿಮಾ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡಿತ್ತು. ಸದ್ಯ ಇಂದು ಸಿನಿಮಾದ ಮಲಯಾಳಂ ವರ್ಷನ್ ಮಾತ್ರವೇ ರಿಲೀಸ್ ಆಗಿದೆ. ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಕನ್ನಡ ಡಬ್ಬಡ್ ಸೇರಿಸಿ ಹಲವಾರು ಭಾಷೆಗಳ ವರ್ಷನ್ಗಳು ಕೂಡ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ದೊರಕಿದೆ. ಇನ್ನು ವಿನೋದ್ ಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಫೈಟರ್ ಎನ್ನುವ ಸಿನಿಮಾ. ಸಿನಿಮಾದಲ್ಲೂ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಒಫಿಷಿಯಲ್ ಆಗಿ ಸದ್ಯ ಅನೌನ್ಸ್ಮೆಂಟ್ ಮಾಡಿದ್ದು, ಈ ಬರುವ ಅಕ್ಟೋಬರ್ 6ಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸದ್ಯ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಮಲಯಾಳಂ ನಟ ದುಲ್ಕರ್ ಸಲ್ಮಾನ್ ಅವರ ಸೀತಾರಾಮಂ ಎನ್ನುವ ಸಿನಿಮಾದ ಬಳಿಕ ಅವರ ಬರ್ತಾ ಇರುವ ಮತ್ತೊಂದು ತೆಲುಗು ಚಿತ್ರವಾಗಿದೆ ಲಕ್ಕಿ ಭಾಸ್ಕರ್ ಎನ್ನುವ ಸಿನಿಮಾ. ಸಿನಿಮಾದ ಶೂಟಿಂಗ್ ಅನ್ನು ಸದ್ಯ ಸಿನಿಮಾ ತಂಡವು ಇಂದಿನಿಂದ ಆರಂಭ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ಧನುಷ್ ಅವರ ವ್ಯಾತಿ ಖ್ಯಾತಿಯ ನಿರ್ದೇಶಕರು ನಿರ್ದೇಶನ ಕೂಡ ಮಾಡುತ್ತಿದ್ದಾರೆ. ಬಾಲಿವುಡ್ನಿಂದ ಈ ಬರುವ ದಸರಾ ಹಬ್ಬಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಟೈಗರ್ ಶ್ರಾಫ್ ನಾಯಕನಾಗಿ ಕಾಣಿಸಿಕೊಂಡಿರುವ ಗಣಪತ್ ಎನ್ನುವ ಸಿನಿಮಾ. ಇದೊಂದು ಪಕ್ಕಾ ಆಕ್ಷನ್ ಸಿನಿಮಾವಾಗಿದ್ದು ಚಿತ್ರಕ್ಕೆ ಹಲವಾರು ಪಾರ್ಟ್ಗಳು ಕೂಡ ಬರುವ ಚಾನ್ಸಸ್ ಹೆಚ್ಚಿದೆ. ಕನ್ನಡದಲ್ಲೂ ಕೂಡ ಸಿನಿಮಾವು ಅಕ್ಟೋಬರ್ 20ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸದ್ಯ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟೀಸರ್ ರಿಲೀಸ್ ಡೇಟ್ ಅನ್ನು ಇದೀಗ ಘೋಷಣೆ ಮಾಡಿದ್ದು, ಈ ಬರುವ ಸೆಪ್ಟೆಂಬರ್ 27ಕ್ಕೆ ಚಿತ್ರದ ಟೀಸರ್ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಸದ್ಯ ಇದೀಗ ತಿಳಿಸಿದ್ದಾರೆ. ಇನ್ನು ಶಿವಣ್ಣ ಅವರ ಕೆರಿಯರ್ನಿಂದ ಬರ್ತಾ ಇರುವ ಮೊದಲ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಗೋಸ್ಟ್ ಎನ್ನುವ ಸಿನಿಮಾ. ಸಿನಿಮಾವು ಈ ಬರುವ ದಸರಾ ಹಬ್ಬಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಮೊದಲ ಹಾಡನ್ನು ಸಿನಿಮಾ ತಂಡವು ಇತ್ತೀಚೆಗೆ ರಿಲೀಸ್ ಮಾಡಿದ್ರು. ಎಲ್ಲಾ ಭಾಷೆಗಳನ್ನು ಅಂದರೆ 5 ಭಾಷೆಗಳನ್ನು ಸೇರಿಸಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದ ಪ್ಯಾನ್ ಇಂಡಿಯಾ ಹಾಡನ್ನ ಸಿನಿಮಾ ತಂಡವು ಮಾಡಿದ್ರು. ಅರ್ಜುನ್ ಜನ್ಯಾಸ್ ಅವರ ಸಂಗೀತ ನಿರ್ದೇಶನ ಒಳ್ಳೆಯದಾಗಿ ಈ ಸಿನಿಮಾದಲ್ಲಿ ಬರುವ ನಿರೀಕ್ಷೆ ಕೂಡ ಸದ್ಯಕ್ಕೆ ಹೆಚ್ಚಿದೆ. ಸಿನಿಮಾದ ಹಾಡಿಗೆ ಒಳ್ಳೆಯ ರೆಸ್ಪಾನ್ಸ್ ದೊರೆತಾ ಇರುವುದರಿಂದ ಸಿನಿಮಾದ ಎರಡನೇ ಹಾಡು ಅಥವಾ ಸಿನಿಮಾದ ಕಡೆಯಿಂದ ಯಾವುದಾದರೂ ಒಂದು ಅಪ್ಡೇಟ್ ಅತಿ ಬೇಗನೆ ಬರ್ತಾ ಇದೆ ಎನ್ನುವ ಹೊಸದೊಂದು ಮಾಹಿತಿ ಕೇಳಿ ಬಂದಿದೆ. ಈ ವಾರದಲ್ಲೇ ಸಿನಿಮಾದ ಹೊಸದೊಂದು ಅಪ್ಡೇಟ್ ಕೂಡ ಬರುವ ಚಾನ್ಸಸ್ ಹೆಚ್ಚಿದೆ. ತಮಿಳು ಸಿನಿಮಾರಂಗದಿಂದ ಹೊಸದಾಗಿ ಬರ್ತಾ ಇರುವ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಚಿತ್ತಾ ಎನ್ನುವ ಸಿನಿಮಾ. ಈ ಬರುವ ಸೆಪ್ಟೆಂಬರ್ 28ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಕನ್ನಡದಲ್ಲಿ ಚಿಕ್ಕು ಎನ್ನುವ ಹೆಸರಿನ ಮೂಲಕ ಸಿನಿಮಾವು ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಸದ್ಯ ಇದೀಗ ರಿಲೀಸ್ ಆಗಿದ್ದು, ಕನ್ನಡದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸಿನಿಮಾದ ಮೇಲೆ ನಿರೀಕ್ಷೆ ನೀಡುವಂತೆ ಸಿನಿಮಾದ ಟ್ರೈಲರ್ಗೆ ಮಾಡಲಾಗಿದೆ ಎನ್ನುವ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಚಿರಂಜೀವಿ ಸರ್ಜಾ ಅವರ ಹೊಸದಾಗಿ ಅಂದರೆ ಅವರ ಕೆರಿಯರ್ನ ಕೊನೆಯ ಚಿತ್ರವಾಗಿದೆ ರಾಜಮಾರ್ತಾಂಡ ಎನ್ನುವ ಸಿನಿಮಾ. ಈ ಸಿನಿಮಾಕ್ಕೆ ಡಬ್ ಅನ್ನು ಧ್ರುವ ಸರ್ಜಾ ಅವರು ಮಾಡಿದ್ದು, ಈ ಬರುವ ಅಕ್ಟೋಬರ್ 6ಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಸಿನಿಮಾ ತಂಡವು ತಿಳಿಸಿದ್ದಾರೆ. ಅಂದುಕೊಂಡಂತೆ ಈ ಬರುವ ಅಕ್ಟೋಬರ್ 6ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಹೊಸದೊಂದು ಪೋಸ್ಟರ್ ಮೂಲಕ ಕೂಡ ಸದ್ಯ ಇದೀಗ ತಿಳಿಸಿದ್ದು. ಸಿನಿಮಾವು ಒಂದಾದರೆ ಮಾತ್ರವೇ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗಲಿದೆ, ಅಂದರೆ 5 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ದೇವರಾಜ್ ಚಿಕ್ಕಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಕೂಡ ಅತ್ಯಂತ ಬೇಗ ನಿರೀಕ್ಷೆ ಕೂಡ ಮಾಡಬಹುದು. ಇನ್ನು ಭಾರತದ ಸಿನಿಮಾ ರಂಗದ ಅತ್ಯಂತ ದೊಡ್ಡ ಮಟ್ಟಿನ ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿದೆ YRS ಸ್ಪೈ ಯೂನಿವರ್ಸ್. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಸೇರಿದಂತೆ ದೊಡ್ಡ ತಾರಕಣವೇ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲೇ ಇದ್ದು, ಈ ಸಿನಿಮ್ಯಾಟಿಕ್ ಯೂನಿವರ್ಸ್ನಿಂದ ಅತಿ ಬೇಗನೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಸಲ್ಮಾನ್ ಖಾನ್ ಅವರ ಟೈಗರ್ ಸಿನಿಮಾದ ಮೂರನೇ ಭಾಗ. ಈ ಬರುವ ದೀಪಾವಳಿ ಹಬ್ಬಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವುದು ಕೂಡ ಕನ್ಫರ್ಮ್ ಆಗಿದ್ದು, ಕತ್ರಿನಾ ಕೈಫ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಪಠಾಣ್ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡ ರೀತಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಕನ್ಫರ್ಮ್ ಆಗಿದೆ. ಈ ಸಿನಿಮಾದ ಕಡೆಯಿಂದ ಹೊಸದೊಂದು ಅಪ್ಡೇಟ್ ಈ ತಿಂಗಳ ಕೊನೆಯಲ್ಲಿ ಬರ್ತಾ ಇದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಕೇಳಿ ಬಂದಿದೆ. ಈ ಸಿನಿಮಾದ ಒಫಿಷಿಯಲ್ ಟೀಸರ್ ಬಗೆಗಿನ ಅಪ್ಡೇಟ್ ಈ ತಿಂಗಳ ಕೊನೆಯಲ್ಲಿ ಬರುವ ಚಾನ್ಸಸ್ ಕೂಡ ಸದ್ಯಕ್ಕೆ ಹೆಚ್ಚಿದೆ. ಮಲಯಾಳಂ ಸಿನಿಮಾ ರಂಗದಲ್ಲಿ 2018 ಸಿನಿಮಾದ ಬಳಿಕ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಚಿತ್ರವಾಗಿದೆ ಲೂಸಿಫರ್ ಎನ್ನುವ ಸಿನಿಮಾ. ನಟ ಪೃಥ್ವಿರಾಜ್ ಸುಕುಮಾರನ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿ ಆ ಸಿನಿಮಾವು ಥಿಯೇಟರ್ಗಳಲ್ಲಿದ್ದು ಬ್ಲಾಕ್ ಬಸ್ಟರ್ ಚಿತ್ರವಾಗಿ ಕಾಣಿಸಿಕೊಂಡಿತ್ತು. ಹಾಗೆ ಹೊಸದೊಂದು ಇಂಡಸ್ಟ್ರಿ ಹಿಟ್ ಅನ್ನು ಕೂಡ ಅಂದು ಮಾಡಿತ್ತು. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮೋಹನ್ ಲಾಲ್ ಕಾಣಿಸಿಕೊಂಡಿದ್ರು. ಅದಾದ ಬಳಿಕ ಈ ಸಿನಿಮಾಕ್ಕೆ ಸ್ವೀಕಲ್ ಬರಲಿದೆ ಎನ್ನುವುದನ್ನು ಕೂಡ ಸಿನಿಮಾ ತಂಡವು ತಿಳಿಸಿದ್ರು. ಸದ್ಯ ಸಿನಿಮಾದ ಸ್ವೀಕಲ್ಗೆ ಸಿನಿಮಾ ತಂಡವು ತಯಾರಿಯನ್ನು ನಡೆಸಿದ್ದು ಎಂಬುರಾನ್ ಎನ್ನುವ ಹೆಸರಿನ ಮೂಲಕ ಈ ಸಿನಿಮಾದ ಸ್ವೀಕಲ್ ಬರ್ತಾ ಇದೆ. ಅದು ಅಲ್ಲದೆ ಈ ಸ್ವೀಕಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಒಬ್ಬ ಕನ್ನಡದ ನಟರು ಕೂಡ ಕಾಣಿಸಿಕೊಳ್ಳುವ ಚಾನ್ಸಸ್ ಹೆಚ್ಚಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಕೇಳಿ ಬಂದಿದೆ.
ಸದ್ಯಕ್ಕೆ ಸಿಕ್ಕಿರುವ ಹೊಸದೊಂದು ಮಾಹಿತಿಯ ಪ್ರಕಾರ ಈ ಸಿನಿಮಾದ ಶೂಟಿಂಗ್ ಈ ಬರುವ ಅಕ್ಟೋಬರ್ 5ರಿಂದ ಆರಂಭವಾಗಿ ಈ ಸಿನಿಮಾವನ್ನು 2025ರಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ನಿರ್ದೇಶಕ ನಟ ಪೃಥ್ವಿರಾಜ್ ಸುಕುಮಾರನ್ ಅವರು ತಯಾರಿಯನ್ನು ನಡೆಸಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಇನ್ನು ಶಾರುಖ್ ಖಾನ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಜವಾನ್ ಎನ್ನುವ ಸಿನಿಮಾ. ಆಟ್ಲಿ ನಿರ್ದೇಶನ ಮಾಡಿದ್ದ ಸಿನಿಮಾವು ಥಿಯೇಟರ್ಗಳಲ್ಲಿ ಅಷ್ಟೊಂದು ದೊಡ್ಡ ಮಟ್ಟಿನ ಒಳ್ಳೆಯ ರೆಸ್ಪಾನ್ಸ್ ಕೇಳಿ ಬರದೇ ಇದ್ರೂ ಕೂಡ ಥಿಯೇಟರ್ಗಳಲ್ಲಿ ಸಕ್ಸಸ್ಫುಲ್ಲೇ ಆಗಿದೆ. ಸದ್ಯ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿರುವ 18 ದಿನಗಳಲ್ಲಿ ಬರೋಬ್ಬರಿ 1000 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ಶಾರುಖ್ ಖಾನ್ ಅವರ 1000 ಕೋಟಿ ಗಾಟಿರುವ 2ನೇ ಚಿತ್ರವಾಗಿ ಕಾಣಿಸಿಕೊಂಡಿದೆ. ಅದು ಅಲ್ಲದೆ ಶಾರುಖ್ ಖಾನ್ ಅವರು ಮತ್ತೊಂದು ದಾಖಲೆಯನ್ನು ಕೂಡ ಬರೆದಿದ್ದು, ಒಂದೇ ವರ್ಷದಲ್ಲಿ 2 ಬಾರಿಗೆ 1000 ಕೋಟಿ ಕಲೆಕ್ಷನ್ ಅನ್ನು ಮಾಡಿರುವ ನಟ ಎಂದೆನಿಸಿಕೊಂಡಿದ್ದಾರೆ ಸದ್ಯ ಶಾರುಖ್ ಖಾನ್. ಚಿತ್ರವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಂಡ ಬಳಿಕ ಇದೀಗ ಈ ಸಿನಿಮಾವು ಪಠಾಣ್ ಸಿನಿಮಾದ ಕಲೆಕ್ಷನ್ ಅನ್ನು ಹಿಂದಿಕ್ಕುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ಸಿನಿಮಾಕ್ಕೆ ಇಂದು ಕೂಡ ಒಳ್ಳೆ ಕಲೆಕ್ಷನ್ ಥಿಯೇಟರ್ಗಳಲ್ಲಿ ಆಗಿದ್ದು, ಇನ್ನೂ ಕೂಡ 2 ವಾರಗಳು ಸಿನಿಮಾವು ಥಿಯೇಟರ್ಗಳಲ್ಲಿ ಓಡಿದ್ರೆ ಖಂಡಿತವಾಗಿಯೂ ಪಠಾಣ್ ಸಿನಿಮಾದ ಕಲೆಕ್ಷನ್ ಅನ್ನು ಈ ಸಿನಿಮಾವು ಹಿಂದಿಕ್ಕುತ್ತೆ. ಸದ್ಯ ಸಿನಿಮಾದ ಓಟಿಟಿ ರಿಲೀಸ್ ಅನ್ನು ಕೂಡ ಅತಿ ಬೇಗನೆ ಮಾಡುವ ಚಾನ್ಸ್ ಕೂಡ ಹೆಚ್ಚಿದೆ. ಅಕ್ಟೋಬರ್ ತಿಂಗಳಿನಲ್ಲಿ ಸಿನಿಮಾದ ಓಟಿಟಿ ರಿಲೀಸ್ ಕೂಡ ನಡೀತಾ ಇದೆ. ಈ ಸಿನಿಮಾವು ಕರ್ನಾಟಕದಲ್ಲಿ 50 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಸದ್ಯ ಇದೀಗ ಮಾಡಿಕೊಂಡಿದ್ದು, ಥಿಯೇಟರ್ ಅನ್ನು ನಿಲ್ಲಿಸುವ ವೇಳೆಗೆ 60 ಕೋಟಿಯ ಒಳಗೆ ಈ ಸಿನಿಮಾವು ಕಲೆಕ್ಷನ್ ಅನ್ನು ಮಾಡುವ ಚಾನ್ಸ್ ಕೂಡ ಹೆಚ್ಚಿದೆ. ಇನ್ನು ಈ ವಾರ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಸಿನಿಮಾಗಳ ಬಗ್ಗೆ ಒಮ್ಮೆ ನೋಡಿ ಬರೋಣ. ಸೆಪ್ಟೆಂಬರ್ 28ಕ್ಕೆ ಗೋಲ್ಡ್ ಸ್ಟಾರ್ ಗಣೇಶ್ ಅವರ ಬಾಣದಾರಿಯಲಿ ಎನ್ನುವ ಸಿನಿಮಾವು ಕನ್ನಡ ಸಿನಿಮಾ ರಂಗದಿಂದ ರಿಲೀಸ್ ಆಗ್ತಾ ಇದ್ರೆ, ಅದ ಹಾಗೆ ಜಗ್ಗೇಶ್ ಅವರ ತೋತಾಪುರಿ ಸಿನಿಮಾದ 2ನೇ ಭಾಗ ಕೂಡ ಸೆಪ್ಟೆಂಬರ್ 28ಕ್ಕೆ ರಿಲೀಸ್ ಆಗಲಿದೆ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಡೋಳಿದರಂಜಿ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಸೆಪ್ಟೆಂಬರ್ 28ಕ್ಕೆ ತಮಿಳು ಸಿನಿಮಾ ರಂಗದಿಂದ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಇರೈವನ್ ಎನ್ನುವ ಸಿನಿಮಾ. ಇದು ಒಂದು ಸೈಕೋ ಥ್ರಿಲ್ಲರ್ ಚಿತ್ರವಾಗಿದ್ದು, ಒಳ್ಳೆ ಡಿರೆಕ್ಷನ್ ಸಿನಿಮಾದ ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿ ನೀಡಿತ್ತು. ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಸ್ವಲ್ಪ ಮಟ್ಟಿನ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡರೆ ಪೋರ್ತುಜಿಲ್ ಎನ್ನುವ ಸಿನಿಮಾದ ರೀತಿ ಒಳ್ಳೆ ಕಲೆಕ್ಷನ್ ಮಾಡುವ ಚಾನ್ಸಸ್ ಹೆಚ್ಚಿದೆ. ಇನ್ನು ಮಲಯಾಳಂ ಸಿನಿಮಾ ರಂಗದಿಂದ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಕಣ್ಣೂರು ಸ್ಕ್ವಾಡ್ ಎನ್ನುವ ಸಿನಿಮಾ. ಮಲಯಾಳಂನ ಸ್ಟಾರ್ ನಟ ಮಮ್ಮುಟ್ಟಿ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ತೆಲುಗು ಸಿನಿಮಾ ರಂಗದಿಂದ ರಿಲೀಸ್ ಆಗ್ತಾ ಇರುವ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಸ್ಕಂದ ಎನ್ನುವ ಸಿನಿಮಾ. ರಾಮ್ ಪೋತಿನೇನಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಸಿನಿಮಾದಲ್ಲಿ ನಮ್ಮ ಶ್ರೀಲೀಲಾ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಕನ್ನಡದಲ್ಲೂ ಕೂಡ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇನ್ನು ಸೆಪ್ಟೆಂಬರ್ 28ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಮತ್ತೊಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಚಂದ್ರಮುಖಿ ಸಿನಿಮಾದ 2ನೇ ಭಾಗ. ರಾಘವ್ ಲಾರೆನ್ಸ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಇದು ಚಂದ್ರಮುಖಿ ಸಿನಿಮಾದ ಸ್ವೀಕಲ್ ಸಿನಿಮಾ ಕೂಡ ಆಗಿದೆ. ಇನ್ನು ಇತ್ತೀಚೆಗೆ ಬಾಲಿವುಡ್ ನಿಂದ ಥಿಯೇಟರ್ಗೆ ರಿಲೀಸ್ ಆಗಿ ಹೊಸದೊಂದು ಇಂಡಸ್ಟ್ರಿ ಹಿಟ್ ಅನ್ನೇ ಹೊಡೆದಿರುವ ಚಿತ್ರವಾಗಿದೆ ಗದರ್ ಸಿನಿಮಾದ 2ನೇ ಭಾಗ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಸಕ್ಸಸ್ ಅನ್ನು ಕಂಡಿತ್ತು. 2000ದ ದಶಕದಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಸನ್ನಿ ಡಿಯೋಲ್ ಅವರ ಸ್ವೀಕಲ್ ಚಿತ್ರವಾಗಿದೆ ಈ ಸಿನಿಮಾ. ಸದ್ಯ ಈ ಸಿನಿಮಾವು ಇದೀಗ ಸದ್ಯ ಓಟಿಟಿ ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು, ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ಈ ಸಿನಿಮಾವು ಬಹುತೇಕ ಓಟಿಟಿ ರಿಲೀಸ್ ನಡೆಸಲಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಕೇಳಿ ಬಂದಿದೆ. ಸಿನಿಮಾ ಓಟಿಟಿ ರಿಲೀಸ್ ನಡೆಸುವಾಗ ಒಂದಾದರೆ ಕನ್ನಡದಲ್ಲೂ ಕೂಡ ಡಬ್ ಆಗಿ ರಿಲೀಸ್ ಆಗುವ ಚಾನ್ಸ್ ಹೆಚ್ಚಿದೆ ಎನ್ನುವ ಮಾಹಿತಿ ಕೂಡ ಕೇಳಿ ಬಂದಿದೆ.